गं गणपतये नमः श्रीगुरुभ्यो नमः हरिः ओम् नमस्कार ಮನು ಒಮ್ಮೆ ಸೀನಿದಾಗ ಅವನ ಮೂಗಿನಿಂದ ಇಕ್ಷ್ವಾಕು ಅಂತಕ್ಕಂತಹ ಮಗ ಹುಡ್ತಾನಂತೆ. ಇಕ್ಷ್ವಾಕುವಿಗೆ 100 ಜನ ಮಕ್ಕಳಿರ್ತಾರಂತೆ. ಅವರಲ್ಲಿ ವಿಕುಕ್ಷಿ, ನೀಮಿ ಮತ್ತು ದಂಡಕ ಅಂತಕ್ಕಂಥವರು 3 ಹಿರಿಯ ಮಕ್ಕಳಂತೆ. ಈ ಇಕ್ಷ್ವಾಕು ತನ್ನ ಗುರುಗಳಾದ ವಸಿಷ್ಠರೊಡನೆ ಜ್ಞಾನದ ವಿಷಯವಾಗಿ ಚರ್ಚೆಯನ್ನು ಮಾಡಿ ಜ್ಞಾನಿಯಾಗಿ ಯೋಗದ ಮೂಲಕ ಶರೀರವನ್ನು ತ್ಯಜಿಸಿ ಪರಮಪದವನ್ನು ಪಡ್ಕೊಳ್ತಾನೆ. ನಂತರ ವಿಕುಕ್ಷಿ ಅಂತಕ್ಕಂಥವನು ರಾಜ ಆಗಿರುತ್ತಾನೆ. ಆ ವಿಕುಕ್ಷಿ ಯಾರು? ಇಕ್ಷ್ವಾಕುವಿನ ಮಗ. ಈ ವಿಕುಕ್ಷಿ ಹಲವಾರು ಯಜ್ಞಗಳಿಂದ ಭಗವಂತನನ್ನು ಆರಾಧಿಸ್ತಾನೆ. ಜಗತ್ತಿನಲ್ಲಿ ಅವನು ಶಶಾದ ಅಂತಕ್ಕಂಥ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಯಾರು? ವಿಕುಕ್ಷಿ ಅಂತಕ್ಕಂತಹ ರಾಜ. ಈ ವಿಕುಕ್ಷಿಯ ಮಗ ಪುರಂಜಯ ಅಂತ. ಈ ಪುರಂಜಯನನ್ನ ಕೆಲವರು ಇಂದ್ರವಾಹ ಅಂತ, ಕೆಲವರು ಕಕುಸ್ಥ ಅಂತ ಕರೆದಿರುತ್ತಾರೆ. ಸತ್ಯಯುಗದ ಕೊನೆಯಲ್ಲಿ ದೇವದಾನವರ ಘನಘೋರವಾದ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಎಲ್ಲ ದೇವತೆಗಳು ದೈತ್ಯರಿಂದ ಪರಾಭವಗೊಳ್ತಾರೆ. ಆಗ ದೇವತೆಗಳು ಈ ವೀರನಾದಂತಹ ಪುರಂಜಯನನ್ನ ಸಹಾಯಕ್ಕಾಗಿ ತಮ್ಮ ಮಿತ್ರನನ್ನಾಗಿಸಿಕೊಳ್ತಾರೆ. ಪುರಂಜಯ ಹೇಳ್ತಾನೆ, ದೇವೇಂದ್ರ ನನಗೆ ವಾಹನವಾದರೆ ನಾನು ಯುದ್ಧ ಮಾಡಬಹುದು ಅಂತ. ದೇವೇಂದ್ರ ಮೊದಲೇ ನಿರಾಕರಿಸ್ತಾನೆ. ಆದರೆ ದೇವತೆಗಳ ಆರಾಧ್ಯ ದೇವನಾದ ಸರ್ವಶಕ್ತಿವಂತನಾದ ವಿಶ್ವಾತ್ಮ ಭಗವಂತನ ಮಾತನ್ನ ಮನ್ನಿಸಿ ಇಂದ್ರ ಒಂದು ದೊಡ್ಡ ಎತ್ತಾಗಿ ಪರಿವರ್ತನೆಗೊಳ್ತಾನೆ. ಸರ್ವಾಂತರ್ಯಾಮಿಯಾದ ಭಗವಾನ್ ವಿಷ್ಣು ಪುರಂಜಯನಲ್ಲಿ ತನ್ನ ಶಕ್ತಿಯನ್ನು ತುಂಬುತ್ತಾನೆ. ಪುರಂಜಯ ಕವಚವನ್ನು ಧರಿಸಿ ಧನಸ್ಸನ್ನ ಬಾಣವನ್ನೆಲ್ಲ ತಗೊಂಡು ಆ ಎತ್ತನ್ನು ಏರಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ದೇವತೆಗಳು ಪುರಂಜಯನನ್ನ ಸ್ತೋತ್ರ ಮಾಡ್ತಾರೆ. ದೇವತೆಗಳ ಜೊತೆಗೆ ಅವನು ಪಶ್ಚಿಮ ದಿಕ್ಕಿನಿಂದ ದೈತ್ಯರ ನಗರವನ್ನ ಆಕ್ರಮಣ ಮಾಡ್ತಾನೆ. ಪುರಂಜಯನಿಗೆ ದೈತ್ಯರಿಗೆ ಅತ್ಯಂತ ಘೋರವಾದ ರೋಮಾಂಚಕಾರಿಯಾದ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ತನ್ನೆದುರಿಗೆ ಬಂದ ಎಲ್ಲ ದೈತ್ಯರನ್ನ ಪುರಂಜಯ ಬಾಣಗಳಿಂದ ಯಮಸದನಕ್ಕೆ ಅವ್ರನ್ನ ದೈತ್ಯರನ್ನ ಅಟ್ಟಿದ್ದಾನೆ. ಪ್ರಳಯ ಕಾಲದಲ್ಲಿ ಭಯಂಕರ ಅಗ್ನಿವರ್ಷ ಏನಾಗತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪುರಂಜಯ ಬಾಣಗಳ ಮಳೆಯನ್ನ ಸುರಿಸಿದ ಅಂತ. ಅವನೆದುರಿಗೆ ಬಂದ ದೈತ್ಯರು ಛಿನ್ನ ಭಿನ್ನರಾಗ್ತಿದ್ರಂತೆ. ದೈತ್ಯರ ಪರಾಕ್ರಮ ತಗ್ಗಿ ಹೋಯಿತು. ದೈತ್ಯರೆಲ್ಲ ರಣಾಂಗಣ ಬಿಟ್ಟು ಓಡಿ ಹೋಗಿ ತಮ್ಮ ತಮ್ಮ ಮನೆಗಳಲ್ಲಿ ಬಿದ್ದುಕೊಂಡ್ರು. ಪುರಂಜಯ ಅವರ ನಗರ, ಧನ, ಐಶ್ವರ್ಯ ಎಲ್ಲವನ್ನ ಗೆದ್ದು ಇಂದ್ರನಿಗೆ ಕೊಡ್ತಾನೆ. ಇದರಿಂದ ಆ ರಾಜರ್ಷಿ ಪುರವನ್ನ ಗೆದ್ದಿರ್ತಾನಲ್ಲ ಆ ರಾಜರ್ಷಿ, ಆದ್ದರಿಂದ ಅವನನ್ನ ಪುರಂಜಯ ಅಂತ ಕರೀತಾರೆ. ಮತ್ತೆ ಇಂದ್ರನನ್ನೇ ವಾಹನ ಮಾಡಿಕೊಂಡಿದ್ದರಿಂದ ಇಂದ್ರವಾಹ ಅಂತ ಕರೀತಾರೆ. ಹಾಗೆ ಎತ್ತಿನ ಭುಜದ ಮೇಲೆ ಕುಳಿತುಕೊಂಡಿದ್ದರಿಂದ ಕಕುಸ್ಥ ಅಂತ ಕರೀತಾರೆ ಅಂತ. ಯಾರನ್ನ? ಆ ಪುರಂಜಯನನ್ನ. ಹೀಗೆ ಒಂದು 4-6 ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.